ಕೂಡ ಸುಟ್ಟು ಹೋಯಿತು ಈ ರೀತಿಯಾದಂತ ಅವಘಡ ಆಗಲಿಕ್ಕೆ ಕಾರಣ ಯಾರು ಹಾಗಾದ್ರೆ ಇನ್ನು ನಿಮ್ಮ ಮನೆ ಸೇರ್ತಾ ಇರುವ ಸಿಲಿಂಡರ್ ಗಳನ್ನ ಮತ್ತೊಮ್ಮೆ ತೂಕ ಮಾಡಬೇಕಾದಂತ ಅನಿವಾರ್ಯತೆ ಸಿಲಿಕಾನ್ ಸಿಟಿ ಜನತೆಯ ಒಂದು ಗಮನಕ್ಕೆ ಇದು ಒಂದಲ್ಲ ಎರಡಲ್ಲ ನೂರಾರು ಸಿಲಿಂಡರ್ ಒಂದೇ ಬಾರಿ ರೀಫಿಲ್ಲಿಂಗ್ ಮಾಡ್ತಾರೆ ನೂರಾರು ಸಿಲಿಂಡರ್ ಒಂದೇ ಬಾರಿ ರೀಫಿಲ್ಲಿಂಗ್ ಸಿಲಿಂಡರ್ ಡೆಲಿವರಿ ನೆಪದಲ್ಲಿ ಗ್ಯಾಸ್ ಕಳ್ಳತನ ಮಾಡ್ತಾ ಇದೆ ಈ ಗ್ಯಾಂಗ್ ಈ ಗ್ಯಾಂಗ್ ಏನು ಹೊರಗಡೆ ಅನ್ಯ ರಾಜ್ಯದವರಲ್ಲ ಅಂತಾರಾಷ್ಟ್ರದವರಲ್ಲ ಇಲ್ಲೇ ಇದ್ದಾರೆ ಹೆಚ್ ಪಿ ಭಾರತ ಇಂಡಿಯನ್ ಸೇರಿದಂತೆ ಬೇರೆ ಬೇರೆ ಗ್ಯಾಸ್ ಗಳು ನಿಮ್ಮ ಮನೆ ಸೇರ್ತಾ ಇದೆವಲ್ಲ ಒಂದ್ಸಲ ಚೆಕ್ ಮಾಡಿ ತೂಕ ಎಷ್ಟಿದೆ ಅಂತ ರೀಫಿಲ್ಲಿಂಗ್ ಮಾಡುವ ದೃಶ್ಯ ನೋಡಿದ್ರೆ ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರಾ ಇವತ್ತು ಸುಮಾರು 1200 1350 ರೂಪಾಯಿ ಇದೆ ಗ್ಯಾಸ್ ಬೆಲೆ ಇನ್ನೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಇಂಡಿಯನ್ ಇರಬಹುದು ಹೆಚ್ ಪಿ ಇರಬಹುದು ಈ ಗ್ಯಾಸ್ ಗಳನ್ನ ಯಥೇಚ್ಛವಾಗಿ ಜನ ಬುಕ್ ಮಾಡ್ತಾರೆ ಒಂದು ಕಡೆ ಇದನ್ನ ತೂಕ ಮಾಡಿದೀವಿ ಅಂತಾರೆ ಅದರ ಮೇಲೆ ಬರ್ದಿರ್ತದೆ 14.2 ಕೆಜಿ 14.6 ಕೆಜಿ ಅಂತ ಬರ್ದಿರುತ್ತೆ ಅದರಲ್ಲಿ ಎಕ್ಸ್‌ಪೈರಿ ಡೇಟ್ ಕೂಡ ಬರ್ದಿರುತ್ತೆ ಜನ ಇದನ್ನ ಅಬ್ಸರ್ವ್ ಮಾಡಲ್ಲ ಆದರೂ ಕೂಡ ಗ್ಯಾಸ್ ಬಂದ್ರೆ ಸಾಕು ನಮಗೆ ಅಂತ ಇದನ್ನ ಯಾರು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಲ್ಲ ಇನ್ನೊಂದು ಕಡೆ ಈ ಗ್ಯಾಸ್ ಕಂಪನಿಯವರು ಎಕ್ಸಾಂಪಲ್ ಗೆ ಈಗ ಹೆಚ್ ಪಿ ಇರಬಹುದು ಇಂಡಿಯನ್ ಗ್ಯಾಸ್ ಇರಬಹುದು ಈ ಕಂಪನಿಯವರು ಗ್ಯಾಸ್ ಅನ್ನ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗೋ ಮುನ್ನ ತೂಕ ಮಾಡಿ ತೆಗೆದುಕೊಂಡು ಹೋಗಿ ಅಂತಾರೆ ಆದರೆ ಮನೆಯವರು ಇರ್ತಾರಲ್ಲ ಇದನ್ನು ಬಳಸುವಂತ ಗ್ರಾಹಕರು ಇದರ ಬಗ್ಗೆ ಅವರಿಗೆ ಗೊತ್ತಿರಲ್ಲ ಹೇಗೆ ಇದನ್ನು ತೂಕ ಮಾಡಬೇಕು ಅಂತ ಗೊತ್ತಿರಲ್ಲ ಜೊತೆಗೆ ಅದರಲ್ಲಿ ಒಂದಿಷ್ಟು ನಂಬರ್ ಗಳು ಹಾಕಿರ್ತಾರೆ ಎ ಸೀರಿಯಸ್ ಬಿ ಸೀರಿಯಸ್ ಸಿ ಸೀರಿಯಸ್ ಅಂತ ಇರ್ತದೆ ಕೆಲವೊಂದಿಷ್ಟು ಎಕ್ಸ್‌ಪೈರಿ ಆಗುವಂತ ಸಿಲಿಂಡರ್ ಗಳನ್ನು ಕೂಡ ಸಪ್ಲೈ ಮಾಡ್ತಾ ಇರ್ತಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇವೆಲ್ಲವೂ ಕೂಡ ಸರ್ಕಾರಿಯ ಸ್ವಾಮ್ಯಕ್ಕೆ ಒಳಪಟ್ಟಿರುವಂತ ಸರ್ಕಾರಿ ಏಜೆನ್ಸಿಗಳು ತುಂಬಿಸಿರುವಂತ ಗ್ಯಾಸ್ ಸಿಲಿಂಡರ್ ಗಳು ಇವು ಈ ಗ್ಯಾಸ್ ಗಳು ನಿಮ್ಮ ಮನೆಗೂ ಕೂಡ ಬಂದು ಸೇರಬಹುದು ಆದರೆ ಇದರಲ್ಲಿ ತುಂಬಿರುವಂತ ಗ್ಯಾಸ್ ಕರೆಕ್ಟ್ ಆಗಿದೆಯಾ 14.2 ಕೆಜಿ 14.6 ಕೆಜಿ ಅಂತ ಬರ್ದಿರುತ್ತೆ ಇದು ಮನೆ ಬಳಕೆಯ ಸಿಲಿಂಡರ್ ಕಮರ್ಷಿಯಲ್ ಬಗ್ಗೆ ಮಾತಾಡ್ತಾ ಇಲ್ಲ ಈ ಗೃಹ ಉಪಯೋಗಿ ಸಿಲಿಂಡರ್ ಗಳ ಬಗ್ಗೆ ಹೇಳ್ತಾ ಇದೀವಿ ನಿಮ್ಮ ಮನೆಗೆ ಸೇರುವ ಮುನ್ನ ಒಂದಸಲ ನೀವು ಯೋಚನೆ ಮಾಡಬೇಕು ತೂಕ ಮಾಡಬೇಕು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ ಎಗ್ಗಿಲ್ಲದೆ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಹೇಗೆ ನಡೀತಾ ಇದೆ ಇದರ ಕರಾಳ ಮುಖವನ್ನ ಪ್ರಜಾ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ ಅಧಿಕಾರಿಗಳ ಜೊತೆಗೆ ಇಂಧನ ಸಚಿವರುಗಳ ಜೊತೆಗೆ ಮಹಾಜನತೆ ಕೂಡ ಇದನ್ನ ನೋಡಲೇಬೇಕು ಯಾವ ರೀತಿಯಾದಂತಹ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಾರೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಚಾರದಲ್ಲೂ ಮೋಸ ಇವತ್ತು ತರಕಾರಿ ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಇನ್ನು ಅಡುಗೆ ಎಣ್ಣೆ ಮುಟ್ಟೋಂಗಿಲ್ಲ ಬೇರೆ ಬೇರೆ ದಿನಸಿ ವಸ್ತುಗಳನ್ನು ಕೂಡ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದ್ರ ಜೊತೆಗೆ ಗ್ಯಾಸ್ ಬೆಲೆ ಕೂಡ ಇವತ್ತು ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿರೋ ಅದ್ರ ಜೊತೆಗೆ ಇವತ್ತು ರೀಫಿಲ್ಲಿಂಗ್ ಕೂಡ ಮಾಡೋದ್ರಲ್ಲೂ ಕೂಡ ಮೋಸ ಮಾಡ್ತಾ ಇದ್ದಾರೆ ನೀವು ಕೊಡುವಂತಹ ದುಡ್ಡಿಗೆ ಸರಿಸಮವಾಗಿ ಗ್ಯಾಸ್ ನಿಮ್ಮ ಮನೆ ಸೇರ್ತಾ ಇದೆಯಾ ಇನ್ನೊಂದು ಕಡೆ ಜನ ಇವತ್ತು ಕಾಮನ್ ಆಗಿ ಒಂದು ಮಾತು ಹೇಳ್ತಾ ಇರ್ತಾರೆ ಅಯ್ಯೋ ಗ್ಯಾಸ್ ತುಂಬಿಸಿ ಇನ್ನು ಒಂದು ತಿಂಗಳಾಗಿಲ್ಲ ಇಷ್ಟು ಬೇಗ ಮುಗಿದೋಯ್ತು ಎರಡು ತಿಂಗಳಾಗಿಲ್ಲ ಇಷ್ಟು ಬೇಗ ಮುಗಿದೋಯ್ತು ನಮ್ಮ ಮನೇಲಿ ಇಬ್ಬರೇ ಇರೋದು ಆದರೂ ಕೂಡ ಗ್ಯಾಸ್ ಮುಗಿದೋಯ್ತು ಅನ್ನುವಂತಹ ಮಾತು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇರ್ತದೆ ಆದರೆ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮ ನೀವು ಕೊಡುವಂತಹ ದುಡ್ಡಿಗೆ ನೀವು ಬಳಸುವಂತಹ ಸಿಲಿಂಡರಲ್ಲಿ 14 ಕೆಜಿಯಷ್ಟು ಅಲ್ಲಿ ಗ್ಯಾಸ್ ಇರುತ್ತಾ ಅದನ್ನು ಇನ್ನಾದರೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಂಡು ಜನ ಅದನ್ನು ತೂಕ ಮಾಡಿಸ್ಬೇಕು ಯಾಕಂದರೆ ನಿಮ್ಮನೆಗೆ ಡೆಲಿವರಿ ಕೊಡ್ಲಿಕ್ಕೆ ಬರ್ತಾರಲ್ಲ ನೀವು ಬುಕ್ ಮಾಡ್ತಿರಲ್ಲ ಆ ಬುಕ್ ಮಾಡುವಾಗ ಅಥವಾ ಡೆಲಿವರಿ ಕೊಡ್ಲಿಕ್ಕೆ ಬಂದಾಗ ಇದನ್ನು ತೂಕ ಮಾಡಬೇಕು ನಮಗೆ ಮತ್ತೊಂದು ಕಡೆ ಅದರಲ್ಲಿ ಒಂದಿಷ್ಟು ನಂಬರ್ಸ್ಗಳಿರ್ತದೆ ಸೀಲ್ ಇರ್ತದೆ ಸೀಲ್ ಓಪನ್ ಆಗಿದೆಯಾ ಅಥವಾ ಏನಾದರೂ ಆ ಸೀಲ್ ಡ್ಯಾಮೇಜ್ ಆಗಿದೆಯಾ ಎ ಬಿ ಸಿ ಈ ರೀತಿಯಾದಂತಹ ಸೀರಿಯಲ್ ನಂಬರ್ ಇರ್ತದೆ ಎ ಬಿ ಸಿ ಅಂದರೆ ಜನವರಿಯಲ್ಲಿ ಅದು ತುಂಬಿಸಿದ್ದಾರಾ ಫೆಬ್ರವರಿಯಲ್ಲಿ ತುಂಬಿಸಿದ್ದಾರಾ ಮಾರ್ಚಲ್ಲಿ ತುಂಬಿಸಿದ್ದಾರಾ ಎಲ್ಲವೂ ಕೂಡ ಆ ಒಂದಿಷ್ಟು ಆ ಸೀಕ್ರೆಟ್ ನಂಬರ್ಗಳಿರ್ತದೆ ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ ಯಾಕಂದರೆ ಸುಮ್ಮನೆ ಗ್ಯಾಸ್ ಬಂತು ನಾವು ಅದನ್ನು ಫಿಟ್ ಮಾಡೋಣ ಅಂತ ಹೋಗಬೇಡಿ ಯಾಕಂದರೆ ಈ ರೀತಿಯಾದಂತಹ ದಂಧೆ ಮಾಡುವಂತಹ ಒಂದು ಗ್ಯಾಂಗ್ ಏನಿದೆಯಲ್ಲ ಈ ಗ್ಯಾಂಗ್ ನಿಮಗೆ ಮೋಸ ಮಾಡ್ತಾ ಇದೆ ಇದು ಯಾವುದೋ ಖಾಸಗಿ ಸಂಸ್ಥೆಯವರಲ್ಲ ಸರ್ಕಾರಿ ಕಂಪನಿಯವರು ಸರ್ಕಾರಿಯ ಒಂದು ಏಜೆನ್ಸಿಗಳೇ ಈ ರೀತಿಯಾದಂತಹ ದಂಧೆಗೆ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ರಾಜಾರೋಷವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಆಗ್ತಾ ಇದೆ ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಾಜಾರೋಷವಾಗಿ ಈಗ ರೀಫಿಲ್ಲಿಂಗ್ ಮಾಡ್ತಾ ಇದ್ದಾರೆ ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲರೂ ಇದ್ದಾರೆ ಹೇಳೋರಿದ್ದಾರೆ ಕೇಳೋರಿದ್ದಾರೆ ಆದರೆ ಅವ್ರು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಜನತೆ ಕಣ್ಣಿಗೆ ಕಾಣ್ತಾ ಇಲ್ಲ ಇದು ಮುಂದೆ ಯಾರೋ ಅಮಾಯಕರು ಮುಂದೆ ಕಾಣ್ತಾರೆ ಅಷ್ಟೇ ಬಿಟ್ಟರೆ
ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಈಗಾಗಲೇ ಗ್ಯಾಸ್ ಮಾಫಿಯಾದ ದಂಧೆ ದೊಡ್ಡ ಮಟ್ಟದಲ್ಲಿ ಈಗ ನಡೆಯತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಸಂಬಂಧಪಟ್ಟ ಅಂತಹ ಅಧಿಕಾರಿಗಳು ಜೊತೆಗೆ ಇಂಧನ ಸಚಿವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಈ ರೀತಿಯಾದಂತಹ ದಂಧೆ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನಡೆಯತಾ ಇದೆ ಜನಗಳಿಗೆ ಯಾವ ರೀತಿಯಾದಂತಹ ಮೋಸ ಆಗ್ತಾ ಇದೆ ಅಂತ ಸಚಿನ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ದಂಧೆ ಎಗ್ಗಿಲ ನಡೀತಾ ಇದೆ ಒಂದ್ ಕಡೆ ಅಕ್ರಮವನ್ನು ತಡೆಯಬೇಕಾದಂತ ಅಧಿಕಾರಿಗಳು ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಆರೋಪ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಎಲ್ಲೆಲ್ಲಿ ಅಕ್ರಮವಾಗಿ ಗ್ಯಾಸ್ ದಂಧೆ ನಡೀತಾ ಇದೆ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಜವಾಬ್ದಾರಿಯನ್ನ ಆಹಾರ ಇಲಾಖೆ ಒತ್ಕೊಳ್ಬೇಕಾಗಿತ್ತು ಆದ್ರೆ ಆಹಾರ ಇಲಾಖೆ ಅಧಿಕಾರಿಗಳೇ ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ಆತಂಕ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಗ್ಯಾಸ್ ಏಜೆನ್ಸಿಗಳಿಗೆ ತನ್ನದೇ ಆದ ನಿಯಮಗಳನ್ನ ಮಾಡಿದೆ ಅದರ ಅಡಿಯಲ್ಲಿ ಮಾತ್ರ ಗ್ಯಾಸ್ ಗಳನ್ನ ಸಪ್ಲೈ ಮಾಡಬೇಕಾಗುತ್ತೆ ಗ್ಯಾಸ್ ಗಳಿಗೆ ಸಿಲಿಂಡರ್ ಅನ್ನ ಕೂಡ ತುಂಬಿಸಬೇಕಾಗುತ್ತೆ ಆದ್ರೆ ಕೆಲ ಕಡೆ ಬೆಂಗಳೂರಿನ ಯುದ್ಧ ಭಾಗದಲ್ಲಿ ಅಕ್ರಮವಾಗಿ ರೀಫಿಲಿಂಗ್ ಮಾಫಿಯಾ ನಡೀತಾ ಇದ್ರು ಕೂಡ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಒಂದ್ ಕಡೆ ನಾವು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದೀವಿ ಸಚಿನ್ ಯಾವ ರೀತಿ ದಂಧೆ ಇಲ್ಲಿ ನಡೀತಾ ಇದೆ ಅಂತ ಕೂಡ ನಮ್ಮ ಪ್ರಜಾ ಟಿವಿ ವಿಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದ್ ವೇಳೆ ಅಕ್ರಮವಾಗಿ ರೀಫಿಲಿಂಗ್ ಮಾಡಿದ ಸಂಬಂಧಪಟ್ಟಂಗೆ ಒಂದ್ ವೇಳೆ ಅವ ಸರಿಯಾದಂತ ರೀತಿಯಲ್ಲಿ ಅದನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಕೂಡ ಮಾಡಿರಲ್ಲ ಅಂತ ಸಂದರ್ಭದಲ್ಲಿ ಒಂದ್ ಕಡೆ ಗ್ಯಾಸ್ ಅಲ್ಲಿ ಏರಿಳಿತ ತೂಕದಲ್ಲಿ ಕೂಡ ಏರಿಳಿತ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಬೆಂಗಳೂರಿನಲ್ಲಿ ರಾಜಾರೋಷವಾಗಿ ಸಿಲಿಂಡರ್ ದಂಧೆ ಅಕ್ರಮವಾಗಿ ನಡೀತಾ ಇದ್ರು ಕೂಡ ಇಲ್ಲೇ ಒಂದ್ ಕಡೆ ಆಹಾರ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಸ್ಟೋರಿ ನಿಜಕ್ಕೂ ರಾಜ್ಯದಲ್ಲಿರುವಂತ ಆರೋಗ್ಯ ಸಚಿವರು ಕೂಡ ನೋಡಲೇಬೇಕಾಗುತ್ತೆ ಯಾಕಂದ್ರೆ ಈ ಮಾಫಿಯಾದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಫಿಯಾದಲ್ಲಿ ಭಾಗಿಯಾಗಿರೋ ಕಾರಣದಾಗಿ ಅವರಿಗೂ ಕೂಡ ಈ ಅಕ್ರಮದಲ್ಲಿ ಶಾಮೀಲಾಗಿ ಅವರಿಗೂ ಕೂಡ ಪರ್ಸೆಂಟೇಜ್ ಹೋಗ್ತಾ ಇದೆಯಾ ಅನ್ನೋ ಅನುಮಾನ ಆತಂಕ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಒಂದ್ ಕಡೆ ಬೆಂಗಳೂರಿನ ಯುದ್ಧ ಭಾಗದಲ್ಲಿ ರೀಫಿಲಿಂಗ್ ತಂದೆ ರಾಜಾರೋಷವಾಗಿ ನಡೀತಾ ಇದ್ರು ಸಹ ಯಾರು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆ ಸಹ ತನ್ನದೇದ ಜವಾಬ್ದಾರಿಯನ್ನ ಒತ್ಕೊಳ್ಬೇಕಾಗುತ್ತೆ ಎಲ್ಲೆಲ್ಲಿ ರೀಫಿಲಿಂಗ್ ಸಿಲಿಂಡರ್ ಆಗ್ತಾ ಇದೆ ಅದನ್ನ ಪರಿಶೀಲನೆ ಮಾಡುವಂತ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನ ಪೊಲೀಸ್ ಇಲಾಖೆ ಕೂಡ ಒತ್ಕೊಳ್ಬೇಕಾಗುತ್ತೆ ಒಂದ್ ಕಡೆ ಅಗ್ನಿಶಾಮಕ ಸಿಬ್ಬಂದಿಗಳು ಸಹ ಅದರಲ್ಲಿ ಭಾಗಿಯಾಗಬೇಕಾಗುತ್ತೆ ಯಾಕಂದ್ರೆ ಒಂದ್ ವೇಳೆ ಅವೈಜ್ಞಾನಿಕವಾಗಿ ಗ್ಯಾಸ್ ಅನ್ನ ರೀಫಿಲಿಂಗ್ ಮಾಡಿದ್ರೆ ಅದು ಸ್ಫೋಟ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ರಾಜಧಾನಿ ಬೆಂಗಳೂರಲ್ಲಿ ಸಾಕಷ್ಟು ಅಗ್ನಿ ಅವಘಡಗಳು ಕೂಡ ಸಂಭವಿಸ್ತಾ ಇವೆ ಇಂಥ ಸಂದರ್ಭದಲ್ಲಿ ಈಗ ರೀಫಿಲಿಂಗ್ ಜಾಸ್ತಿ ಆಗ್ತಿರೋ ಕಾರಣದಾಗಿ ಮತ್ತಷ್ಟು ಬೆಂಗಳೂರಿನ ವಿವಿಧ ಭಾಗದಲ್ಲಿ ಬೆಂಕಿ ಅವಘಡಗಳು ಕೂಡ ಸ್ಫೋಟ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಒಂದ್ ಕಡೆ ರಾಜ್ಯದಲ್ಲಿರುವಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲಿ ಈರ್ಕೆ ಮಾಫಿಯ ಆಗ್ತಾ ಇದೆಯೋ ಅದನ್ನೆಲ್ಲ ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಇಲ್ಲಂದ್ರೆ ಬೆಂಗಳೂರಲ್ಲಿ ಇನ್ನಷ್ಟು ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಕೇವಲ ಬೆಂಗಳೂರಲ್ಲಿ ಒಂದೆರಡು ಕಡೆ ಆಗ್ತಾ ಇಲ್ಲ ಸಚಿನ್ ಈ ಅಕ್ರಮ ಬೆಂಗಳೂರಿನ 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಕೂಡ ನಡೀತಾ ಇದೆ ಯಾಕಂದ್ರೆ ಯಾವುದೇ ಒಂದು ಏಜೆನ್ಸಿಗಳು ಏನಿದೆಯೋ ಗ್ಯಾಸ್ ಏಜೆನ್ಸಿಗಳು ಅದಕ್ಕೆ ತನ್ನದೇ ಆದಂತ ನಿಯಮಗಳನ್ನ ಮಾರ್ಪಾಡುಗಳನ್ನ ಮಾನದಂಡಗಳನ್ನ ಕೇಂದ್ರ ಸರ್ಕಾರವೇ ಕೂಡ ಮಾನದಂಡಗಳನ್ನ ಕೂಡ ವಿಧಿಸಿದೆ ಆದ್ರೆ ಕೇಂದ್ರ ಸರ್ಕಾರ ವಿಧಿಸಿರುವಂತ ಯಾವುದೇ ಮಾನದಂಡಗಳನ್ನ ನಿಯಮಗಳನ್ನ ಬೇಡನೆಗಳನ್ನ ಕೂಡ ಯಾರು ಪಾಲನೆ ಮಾಡ್ತಾ ಇಲ್ಲ ಸಿಕ್ಕಿದ ಕಡೆ ಎಲ್ಲ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಅದನ್ನ ರೀಫಿಲಿಂಗ್ ಅನ್ನ ಕೂಡ ಮಾಡ್ತಾ ಇದೆ ಒಂದ್ ಕಡೆ ಈ ಅಕ್ರಮದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಶಾಮೀಲಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಸರ್ಕಾರ ನಿಜಕ್ಕೂ ಎಚ್ಚೆತ್ಕೊಳ್ಬೇಕಾಗುತ್ತೆ ಇಲ್ಲಂದ್ರೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಏನಿದೆ ಅದು ಮತ್ತಷ್ಟು ಕಾಳಸಂತೆಯಲ್ಲಿ ಮಾರಾಟ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಕೇವಲ ಬೆಂಗಳೂರಿನ ಎಚ್ ಪಿ ಆಗಿರುವುದು ಭಾರತ ಆಗಿರುವುದು ಇಂಡಿಯನ್ ಗ್ಯಾಸ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಈ ಅಕ್ರಮ ದೊಡ್ಡ ಮಟ್ಟದಲ್ಲಿ ಕೂಡ ನಡೀತಾ ಇದೆ ಈ ಅಕ್ರಮಕ್ಕೆ ಪ್ರಮುಖವಾಗಿ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಅಧಿಕಾರಿಗಳು ಕೂಡ ಈ ಒಂದು ಮಾಫಿಯಾದಲ್ಲಿ ಭಾಗಿಯಾಗಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದ್ರೆ ಇಷ್ಟು ದಿನ ಅಕ್ರಮವಾಗಿ ರಾಜಾರೋಷವಾಗಿ ನಡೀತಾ ಇದ್ರು ಯಾಕೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಆಹಾರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಆಹಾರ ಇಲಾಖೆಯ ಕಮಿಷನರ್ ಕೂಡ ಏನ್ ಮಾಡ್ತಾ ಇದ್ರು ಅನುಮಾನ ಆತಂಕ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಒಂದ್ ವೇಳೆ ಸರ್ಕಾರ ಈ ಅಕ್ರಮಕ್ಕೆ ಒಂದ್ ವೇಳೆ ಕಡಿವಾಣ ಹಾಕಿಲ್ಲ ಅಂದ್ರೆ ಇನ್ನಷ್ಟು ಮಾಫಿಯಾ ಇದು ದೊಡ್ಡ ಮಟ್ಟದಲ್ಲಿ ಹರಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಬೆಂಗಳೂರಿನ 20ಕ್ಕೂ ಹೆಚ್ಚು ಕಡೆಗಳಲ್ಲಿ ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಯಾರು ಹೇಳೋದಿಲ್ಲ ಕೇಳೋದಿಲ್ಲದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತ ಆಗ್ತಾ ಇದೆ ಒಂದ್ ವೇಳೆ ಈಗಲೇ ಸರ್ಕಾರ ಮುಂದತನ ಪ್ರದರ್ಶನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಆಪತ್ತನ್ನ ರಾಜ್ಯದಲ್ಲಿ ಬೆಂಗಳೂರು ಎದುರಿಸಬೇಕಾದಂತ ಸಾಧ್ಯತೆ ಕೂಡ ಇರುತ್ತೆ ಒಂದ್ ವೇಳೆ ಇದೇ ರೀತಿಯಲ್ಲಿ ಮುಂದುವರಿತಾ ಹೋದ್ರೆ ದೊಡ್ಡ ರೀತಿಯಲ್ಲಿ ಅಗ್ನಿ ದುರಂತಗಳು ಕೂಡ ನಡೆಯುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ ಜೊತೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ ಎಲ್ಲೆಲ್ಲೇ ಈ ರೀತಿಯ ಅಕ್ರಮವಾಗಿ
ದಂಧೆ ನಡೀತಾ ಇದೆಯೋ, ಎಲ್ಲೆಲ್ಲಿ ಈ ರೀತಿಯ ಅಕ್ರಮವಾಗಿ ಸಿಲಿಂಡರ್ ಗಳನ್ನ ಸಪ್ಲೈ ಮಾಡ್ತಾ ಇದ್ರು, ರೀಫಿಲಿಂಗ್ ಮಾಡ್ತಾ ಇದ್ರು, ಅವರೆಲ್ಲ ಮೇಲೆ ಸರ್ಕಾರ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಒಂದ್ ವೇಳೆ ಅದನ್ನ ಕಣ್ಣಿಟ್ಟಿಲ್ಲ ಅಂದ್ರೆ ಇನ್ನಷ್ಟು ಅಕ್ರಮ ಬೆಂಗಳೂರಿನ ವಿವಿಧ ಜಾಗದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಕೂಡ ಅಳಡುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಸಜನ್, ಧನ್ಯವಾದ ಕೃಷ್ಣಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಮುಖವಾಗಿ ಈಗೇನೀಗ ಇಲ್ಲಿ ದೃಶ್ಯವಳಿ ನೋಡ್ತಾ ಇದ್ದೀರಲ್ಲ, ಇವ್ರು ಯಾರು ಏನೋ ಆ ಗ್ಯಾಸ್ ರೀಫಿಲ್ಲಿಂಗ್ ಮಾಡುವಂತಹ ಶಕ್ತಿಗಳಲ್ಲ, ಕಾಣದ ಕೈಗಳಲ್ಲ. ಆದರೆ ಈ ಹಿಂದೆ ಈಗೇನೀಗ ಶ್ರಮಜೀವಿಗಳಲ್ಲಿದ್ದಾರೆ ಅವರೆಲ್ಲ ಹೊಟ್ಟೆಪಾಡಿಗೆ ಮಾಡ್ತಾ ಇದ್ದಾರಷ್ಟೇ, ಆದರೆ ಇವರ ಹಿಂದೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾರಲ್ಲ ಅವರು ಪ್ರಮುಖ ರುವಾರಿಗಳಾಗಿರ್ತಾರೆ. ಹಾಗಾಗಿ ಅವರಿಗೆ ಕಡಿವಾಣ ಹಾಕಬೇಕಾದಂಥ ಕೆಲಸ ಸರ್ಕಾರ ಮಾಡಬೇಕಾಗುತ್ತೆ, ಇಂಧನ ಇಲಾಖೆ ಮಾಡಬೇಕಾಗುತ್ತೆ, ತ್ವರಿತಗತಿಯಲ್ಲಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇಂತಹ ಗ್ಯಾಸ್ ಸಿಲಿಂಡರ್ ಬ್ಲಸ್ಟ್ ಆಗುವಂಥ ಪ್ರಕರಣಗಳು ಇನ್ನಷ್ಟು ಅನಾಹುತಗಳಾಗಿ ಇನ್ನೇನೇನೆಲ್ಲ ಅವಾಂತರಗಳಾಗ್ತವೋ ಗೊತ್ತಿಲ್ಲ. ಈಗಾಗಲೇ ಬಹಳಷ್ಟು ಅವಾಂತರಗಳು ಆಗಿ ಸಾವು ನೋವುಗಳು ಕೂಡ ಸಂಭವಿಸಿದವೆ ಬೆಂಗಳೂರಿನಲ್ಲಿ. ಬರೀ ಬೆಂಗಳೂರಿಗಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದಾದ್ಯಂತ ಈ ರೀತಿಯಾದಂತಹ ದಂಧೆ ನಡೀತಾ ಇದೆ ಅನ್ನೋದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಬಹಳಷ್ಟು ಜನ ಈಗ ವಿದ್ಯಾವಂತರು ಇರ್ತಾರೆ, ಗ್ಯಾಸ್ ಬುಕ್ ಮಾಡ್ತಾರೆ, ಎಷ್ಟು ಬರ್ತಾ ಇದೆ ಅವ್ರ ಮನೆಗೆ ಗ್ಯಾಸು, ಅದರಲ್ಲಿ ಎಷ್ಟು ಕೆಜಿ ಇದೆ, ಆ ಸೀರಿಯಲ್ ನಂಬರ್ ಏನು ಹೇಳುತ್ತೆ, ಅದು ಸೀಲ್ ಓಪನ್ ಆಗಿದೆಯಾ ಇಲ್ವಾ ಏನು ಗೊತ್ತಿಲ್ಲ, ಸುಮ್ಮನೆ ಬುಕ್ ಮಾಡ್ತಾರೆ. ಕಂಪ್ನಿಗಳೇನೋ ಹೇಳ್ತವೆ, ಆದರೆ ಅದನ್ನು ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ.